ಚಿನ್ನದ ಗಣಿ ರೀಓಪನ್ ಮಾಡಬೇಕಂತೇಳಿ ನಾವು ಪ್ರಧಾನಮಂತ್ರಿಗೆ ನಾವು ಬೇಡಿಕೆ ಇಟ್ಟಿದ್ರಿ. ಅದರಂತೆ ಮೈನಿಂಗ್ ಸೆಕ್ರೆಟರಿಯನ್ನು ಕಳೆದ ತಿಂಗಳು ಕೆಜಿಎಫ್ ಕಳಿಸಿ ಇಲ್ಲಿ ಏನು ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ಅಧಿಕಾರಿಗಳ ಜೊತೆಯಲ್ಲಿ ಏನು ಚರ್ಚೆ ಮಾಡಿದ್ದಾದ್ಮೇಲೆ ಇವತ್ತು ಆ ಚಿನ್ನದ ಗಣಿ ರೀಓಪನ್ ಮಾಡಿದ್ರೆ ನಾವು ಹೇಳಿದ್ರೆ ಓಪನ್ ಮೈನಿಂಗ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹಿಂದೆ ಏನು ನಾವು ಡೀಪ್ ಮೈನಿಂಗ್ ಹೋಗಿದ್ರಿ, ಓಪನ್ ನೀರು ಒಳಗಡೆ ತುಂಬಿರೋದ್ರಿಂದ ಓಪನ್ ಮೈನಿಂಗ್ ಮಾಡಬೇಕಂತೇಳಿ ಅಲ್ಲಿ ಯಾವ ರೀತಿ ಗೋಲ್ಡ್ ಸಿಗುತ್ತೆ ಏನು ಎತ್ತ ಅಂತ ಹೇಳಿದಾಗ ಸೀನಿಯರ್ ಯಾರ್ಯಾರು ಅಲ್ಲಿ ವರ್ಕರ್ಸ್ ಇದ್ದರು ಅವ್ರನ್ನ ಮತ್ತು ಯಾರ್ಯಾರು ಅಲ್ಲಿ ಕಳ್ಳರು ಇದ್ದರು ಎಲ್ಲಿ ಗೋಲ್ಡ್ ಸಿಗ್ತೈತಿ ಯಾವ ಥರ ಸಿಗ್ತೈತಿ ನನಗೂ ಅದ್ರ ಬಗ್ಗೆ ಮಾಹಿತಿ ಬೇಕಲ್ಲ. ಇಲಾಖೆಗಳು ಪೊಲೀಸ್ ಇಲಾಖೆಗಳು ಅವ್ರನ್ನ ಕರೆಸಿ ನೀವು ಯಾವ ಥರ ಇದು ಮಾಡ್ತಾ ಇದ್ರಿ, ಆ ವರ್ಕರ್ಸ್ ನೀವು ಯಾವ ಥರ ಗೋಲ್ಡ್ ತೆಗಿತಾ ಇದ್ರಿ ಏನು ಎತ್ತ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನು ಕೇಳ್ಕೊಂಡು ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅವ್ರು ಹೇಳ್ತಾರೆ ವರ್ಕರ್ಸ್ 75-80 ವರ್ಷ ವಯಸ್ಸು ಅವ್ರಿಗೆ. ನಾವು ಎಲ್ಲ ಕಡೆನೂ ನಾವು ಏನು ಕೆಲಸ ಮಾಡ್ತಾ ಇದ್ರಿ, ಆ ಕೆಲಸ ಮಾಡ್ತಾ ಇದ್ದಂಗೆ ನಾವು ಕಷ್ಟಪಟ್ಟು ನಾವು ಗಣಿಗಾರಿಕೆ ಮಾಡಿ ಅಲ್ಲಿಂದ ಗೋಲ್ಡ್ ತೆಗೆದು ನಾವು 20 ಮೂಟೆ 30 ಮೂಟೆ 40 ಮೂಟೆ ಗೋಲ್ಡನ್ನು ತೆಗೆದುಕೊಟ್ಟಾಗ ಬೆಳಗ್ಗೆ ಅವ್ರು ಹೇಳ್ತಾ ಇದ್ರು ಅಧಿಕಾರಿಗಳು ಇಲ್ಲಿ ಗೋಲ್ಡ್ಗೆ ಏನು ಸಿಕ್ಕೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು. ನಮಗೆ ತುಂಬಾ ನಿರಾಶೆ ಆಗ್ತಾ ಇತ್ತು. ನಮಗೆ ನಮ್ಮಲ್ಲಿ ಅವತ್ತಿದ್ದಂಥ ಸರ್ಕಾರಗಳು ಕೇಂದ್ರದಲ್ಲಿದ್ದಂಥ ಆಗಿನ ಕಾಂಗ್ರೆಸ್ನ ಪ್ರಧಾನಮಂತ್ರಿಯಿಂದ ಹಿಡಿದು ಗೋಲ್ಡ್ ಮೈನಿಂಗ್ ಮಿನಿಸ್ಟ್ರಿಯಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಈ ರಾಜ್ಯದಲ್ಲಿಂದ ಇದ್ದಂಥ ಮುಖ್ಯಮಂತ್ರಿಗಳಿಂದ ಹಿಡಿದು ಇಲ್ಲಿದ್ದಂಥ ಎಂ ಪಿಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಶೇರ್ ಹೋಗ್ತಾ ಇತ್ತು. ನಮ್ಮ ಕ 100 ಗ್ರಾಮ್ ಸಿಕ್ಕಿರೆ ಅದನ್ನು ನೋಡಿಸ್ತಾ ಇದ್ದಿದ್ದೆ ಹೊರಗಡೆ 5-10 ಗ್ರಾಮ್ ಅಂತ ಹೇಳ್ಬಿಟ್ಟು ಹೇಳಿದರು. ನಾವು ಇವಾಗಲೂ ಹೇಳ್ತೀರಿ ಇಂತಿಂಥ ಜಾಗದಲ್ಲಿ ನಮ್ಗೆ ಗೋಲ್ಡ್ ಸಿಗುತ್ತೆ, ನೀವು ಕರ್ಕೊಂಬನ್ನಿ ವಿಡಿಯೋ ಮಾಡಿಸಿ ನನ್ನ ಕಣ್ಮುಂದೆ ವಿಡಿಯೋ ಆಗಲಿ ಎಲ್ಲೆಲ್ಲಿ ನಾವು ನಡೆದಾಡೋಂಥ ಜಾಗದಲ್ಲಿ ಕೆಜಿಎಫ್ ಭಾಗದಲ್ಲಿ ಸುಮಾರು ಭಾಗದಲ್ಲಿ ನಮ್ಗೆ ಗೋಲ್ಡ್ ಸಿಗುತ್ತೆ ಅದನ್ನು ನೀವು ಅದನ್ನು ವಿಡಿಯೋ ಮಾಡ್ಕೊಂಡು ನಾವು ಅದನ್ನು ಮಣ್ಣನ್ನೆತ್ತಿ ನಾವು ಫಿಲ್ಟರ್ ಮಾಡಿ ನಿಮಗೆ ಗೋಲ್ಡ್ ಕೊಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಮೈನಿಂಗ್ ಸೆಕ್ರೆಟರಿ ಅವ್ರು ಬಂದಾಗ ಅವ್ರಿಗೆ ಹೇಳಿದ್ದಾದಮೇಲೆ ಇವತ್ತು ನಮ್ಮ ದೇಶದಲ್ಲಿ ನೈಸರ್ಗಿಕವಾಗಿ ಸಿಗ್ತಾ ಇರ್ತಕ್ಕಂಥ ಏನು ಸಂಪತ್ತುಗಳಿದೆ ಅದನ್ನು ನಾವು ಸದುಪಯೋಗ ಪಡಿಸ್ಕೊಬೇಕು. ಆವತ್ತಿದ್ದಂಥ ಗೋಲ್ಡ್ ರೇಟು 80 ರೂಪಾಯಿ 100 ರೂಪಾಯಿ 250 ರೂಪಾಯಿ ಇವತ್ತು 5,000 ರೂಪಾಯಿವರೆಗೂ ಹೋಗಿರೋದ್ರಿಂದ ನಾವು ಇದನ್ನು ಯಾಕೆ ಸದುಪಯೋಗ ಪಡಿಸ್ಕೊಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರ ಆಲೋಚನೆ ಮಾಡಿರೋದ್ರಿಂದ ಪಾಸಿಟಿವ್ ಆಗಿ ನಮ್ಮ ಮೈನಿಂಗ್ ಮಿನಿಸ್ಟರ್ ಆದಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ನಾವು ರೆಸ್ಪಾನ್ಸ್ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ ಒಳ್ಳೆಯ ಬರುತ್ತೆ ಅದರ